ಅದರೊಳಗೆ ಬಿಳಿ ಸಿಗೋಲ್ವರೆಗೆ ಅದರ ಸಿಪ್ಪೆಯನ್ನು ತೆಗಿಬೇಕು. ಫ್ರೆಂಡ್ಸ್, ನಮ್ಮಲ್ಲಿ ತುಂಬ ಜನ ರಿಕ್ವೆಸ್ಟ್ ಮಾಡಿದಂಥ ಒಂದು ರೆಸಿಪಿ ಅಂತ ಹೇಳಿದ್ರುಂಟಲ್ಲ, ಕಣಿಲೆಯಿಂದ ಏನಾದರೂ ಒಂದೊಂದು ಐಟಮ್ ಮಾಡಿ ಅಂತೇಳಿ. 10 ಹಲವೆಗಳನ್ನು ಕಣಿಲೆಯಿಂದ ಮಾಡಲಿಕ್ಕೆ ಆಗ್ತದೆ. ಇಲ್ಲಿ ನೋಡಿ, ನಮಗೀಗ ಈ ಸಮಯದಲ್ಲಿ ಕಣಿಲೆಲ್ಲ ಬಿಟ್ಟು ಬಂದಿದೆ. ಈಗ ಒಂದು 7-8 ಕಣಿಲೆಗಳು ಉಂಟು ಇದರಲ್ಲಿ. ಕಣಿಲೆ ಅಂತ ಹೇಳಿದರೆ ಈ ಬಿದುರಿನ ಚಿಕ್ಕ ಒಂದು ಪಿಳ್ಳೆಯನ್ನು ಕಣಿಲೆ ಅಂತ ಹೇಳುವಂಥದ್ದು, ಆಯಿತಾ? ಇಷ್ಟೇ ಸಾಧಾರಣ, ಅದು ತುಂಬ ದೊಡ್ಡಾಗಬಾರ್ದು. ಹಾಗೆ ಕಣಿಲೆ ಅಂತ ಹೇಳಿದ್ರುಂಟಲ್ಲ, ಎಲ್ಲ ಸಮಯದಲ್ಲಿ ಕೂಡ ಸಿಗುವುದಿಲ್ಲ, ಆಯಿತಾ? ಈ ಜೂನ್ ಜುಲೈ ತಿಂಗಳು ಅಥವಾ ಆಟಿ ಸಮಯದಲ್ಲಿ ಆಗುವಾಗ ಸಿಗುವಂಥದ್ದು. ಹಾಗೆ ಅದನ್ನು ಉಪಯೋಗಿಸಿಕೊಂಡು ಈ ಸಮಯದಲ್ಲಿ ಮಾತ್ರ ಒಳ್ಳೆಯ ಐಟಮ್ಗಳನ್ನು ಮಾಡುವಂಥದ್ದು, ಆಯಿತಾ? ಹಾಗೆ ಇನ್ನೀಗ ಈ ಕಣಿಲೆಯನ್ನು ಕೊಯ್ದು ನಾನು ಒಳ್ಳೆಯ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೇನೆ, ಆಯಿತಾ? ಇನ್ನೀಗ ಇದನ್ನು ಹೇಗೆ ಅಂತೇಳಿ ಎಲ್ಲ ನೋಡುವ. ಕಣಿಲೆ ತಿನ್ನಲಿಕ್ಕೆ ಕೂಡ ಅದಕ್ಕೆ ಕೆಲವೆಲ್ಲ ವಿಷಯಗಳನ್ನು ಗಮನಿಸಿಕೊಳ್ಬೇಕಾಗ್ತದೆ. ಹಾಗೆ ಅದರ ಬಗ್ಗೆ ಎಲ್ಲ ನೋಡಿಕೊಂಡು ಈ ಕಣಿಲೆಯಿಂದ ರೆಸಿಪಿಯನ್ನು ಮಾಡಲಿಕ್ಕೆ ಶುರು ಮಾಡುವ. ಇನ್ನೀಗ ಕಣಿಲೆಯನ್ನು ಕಡಿದುಕೊಳ್ಳುವ, ಆಯಿತಾ? ನಮ್ಮ ಜೊತೆಗೆ ಶರ್ಮಣ್ಣ ಇದ್ದಾರೆ, ಮುಳಿಯದ. ಅವರು ಇನ್ನೀಗ ಇದನ್ನು ಕಡಿತಾರೆ, ಬುಡದಿಂದ ಕಡಿಯುವಂಥದ್ದು. ಅದರ ನೋಡಿ ಯಾವ ರೀತಿಯಾಗಿ ಉಂಟು ಅಂತೇಳಿ. ತೆಂಗಿನ ಮರದ ತಿರುಳಿದ್ದಲ್ಲ, ಹಾಗೆ ಇದ್ದಿದೆ. ಒಂದು ರೀತಿಯಲ್ಲಿ ಎಳೆ ಬಿದ್ದರನ್ನು ತಿನ್ನೋದು ಅಂತ. ನೋಡಿ, ಈ ರೀತಿಯಾಗಿ ಬುಡದಿಂದ ತೆಗೆಯುವಂಥದ್ದು, ಆಯಿತಾ? ಆಗುವಷ್ಟು ಬುಡದಿಂದ ತೆಗೆದ್ರೆ ಒಳ್ಳೆಯದು, ಸರಿಯಾಗಿ ಸಿಗ್ತದೆ ಕೂಡ ನಮಗೆ. ನೋಡಿ, ಫಸ್ಟ್ ಕ್ಲಾಸ್ ಕಣಿಲೆ ಹೇಗುಂಟು ನೋಡಿ. ಬಿದಿರು ಪುಂಡೆಯಲ್ಲಿ ನಾನು 4 ಬದಿಯಲ್ಲಿ ಕೂಡ 5 ಬದಿಯಲ್ಲಿ ಕೂಡ ಕಣಿಲೆಗಳು ಬಿಟ್ಟಿದೆ. ಇದು ನೋಡಿ, 2 ಉಂಟು ಇನ್ನೂ ಕೂಡ. ಸ್ವಲ್ಪ ಕಂಜಸ್ಟ್ ಆಗಿರುವಂಥ ಜಾಗದಲ್ಲಿ ಉಂಟು. ನೋಡಿ, ನಡುವಿನಲ್ಲಿ ಗೋಳೆ ಇರುವಂಥ ಬಿದಿರು. ಇದು ಇಲ್ಲಿಯೇ ತೋಡಿನ ಬದಿಯಲ್ಲಿಯೇ ಬೆಳೆಯುವ ಕಾರಣ ಉಂಟು, ಒಳ್ಳೆಯ ದಷ್ಟಪುಷ್ಟವಾಗಿ ಬೆಳೆದಿದೆ. ಸಾಮಾನ್ಯವಾಗಿ ಹೀಗೆ ಪುಂಡೆಲು ಅಂತ ಹೇಳಿದರೆ ಎಲ್ಲಿಯಾದರೂ ಬದಿಯಲ್ಲಿ ನೀರಿರುವಂಥ ಕಡೆಯಲ್ಲಿ ಎಲ್ಲ ಇರ್ತದೆ. ಆಗ ಒಳ್ಳೆಯದಾಗಿ ಬಂದಿದೆ ಇದು ಕೂಡ. ಹೋಗುವ ಆಚೆ. ಫ್ರೆಂಡ್ಸ್, ಈ ಕಣಿಲೆ ಬಣ್ಣ ಯಾವ ರೀತಿ ಉಂಟು ಅಂತೇಳಿ ನೋಡಿ. ಇನ್ನೀಗ ಇದನ್ನು ಕೊರೆಯೋದು ಯಾವ ರೀತಿ ಅಂತೇಳಿದರೆ, ಅದರ ಸಿಪ್ಪೆಯನ್ನೆಲ್ಲ ತೆಗಿಲಿಕ್ಕೆ ಉಂಟು. ಮೊದಲಿಗೆ ಇದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ಸರಿಯಾಗಿ ಅರ್ಧ ಮಾಡಿಕೊಡ್ತೇನೆ. ಹೊರಗಿನ ಸಿಪ್ಪೆ ಸ್ವಲ್ಪ ಗಟ್ಟಿರ್ತದೆ, ಒಳಗೆ ಮತ್ತೆ ಸ್ಮೂತೆ. ಇಷ್ಟೇ ನೋಡಿ, ಇದರ ಸಿಪ್ಪೆಯನ್ನು ತೆಗಿಬೇಕಾದ್ರೆ ಈ ರೀತಿಯಾಗೆಲ್ಲ ಮಾಡಿಕೊಳ್ಬೇಕಾಗ್ತದೆ. ಸಿಪ್ಪೆ ಸ್ವಲ್ಪ ಗಟ್ಟಿ ಇರ್ತದೆ, ಎಬ್ಬಿಸ್ಲಿಕ್ಕೆ ಬರ್ತದೆ ಬುರ್ಕ ಅಂತೇಳಿ. ಹೇಗೆ ಬರ್ತದೆ ಅಂತೇಳಿ, ಅದರೊಳಗೆ ಬಿಳಿ ಸಿಗೋಲ್ವರೆಗೆ ಅದರ ಸಿಪ್ಪೆಯನ್ನು ತೆಗಿಬೇಕು. ಬಿಳಿ ಭಾಗ ಮಾತ್ರ ಉಪಯೋಗಿಸ್ಲಿಕ್ಕೆ ಆಗೋದು. ನೋಡಿ, ಈಗ ಒಳಗಿನ ಬಿಳಿ ಭಾಗ ಮಾತ್ರ ಸಿಕ್ಕಿದೆ ನೋಡಿ. ಇನ್ನೀಗ ಇದನ್ನು ಉರುಟುಟುಟಾಗಿ ಕೊರೆದುಕೊಳ್ಳುವಂಥದ್ದು. ಇದು ಮೆತ್ತಾಗಿರ್ತದೆ, ಹೇಗುಂಟು ನೋಡಿ. ಈ ಗಂಟಿರುವಂಥ ಭಾಗ ಉಂಟಲ್ಲ, ಇದು ಎಳತ್ತಿದ್ದರೆ ಉಪಯೋಗಿಸ್ಲಿಕ್ಕೆ ಆಗ್ತದೆ. ಇದು ಸ್ವಲ್ಪ ಗಟ್ಟಿ ಉಂಟು, ಬೇಡ. ಈ ಬಿಳಿ ಇರುವಂಥ ಭಾಗ ಮಾತ್ರ ಸಾಕು. ಮೊದಲಿನ ಕಾಲದಿಂದಲೇ ಆಹಾರ ಕ್ರಮ ಯಾವ ರೀತಿ ಇತ್ತು ಅಂತ ಹೇಳಿದರೆ, ಈ ಆಟಿಯ ಸಮಯದಲ್ಲೆಲ್ಲ ದೇಹವನ್ನು ಸ್ವಲ್ಪ ಉಷ್ಣ ಪ್ರಕೃತಿಯಲ್ಲಿ ಇಟ್ಟುಕೊಳ್ಬೇಕು ಅಂತ ಹೇಳುವಂಥ ಕ್ರಮ. ಹಾಗೆ ಆಯಾಯ ಪ್ರದೇಶದಲ್ಲಿ ಸಿಗುವಂಥ ಆಹಾರ ಪದಾರ್ಥಗಳನ್ನು ಉಪಯೋಗಿಸಿಕೊಳ್ಳುವಂಥದ್ದು. ಈ ಕಣಿಲೆಲ್ಲ ಸಿಗುವಂಥ ಸಮಯದಲ್ಲಿ ಉಂಟಲ್ಲ, ಕಣಿಲೆಯನ್ನು ಉಪಯೋಗಿಸಿಕೊಳ್ಳುವಂಥದ್ದು. ಅಥವಾ ಬೇರೆ ನಮಗೆ ಅದಕ್ಕೆ ಸೀಸನ್ ಉಂಟಲ್ಲ, ಆಯಾ ಸಮಯದಲ್ಲಿ ನಮಗೆ ಬೇಕಾದಂಥ ಪ್ರಕೃತಿಯೇ ಕೊಡ್ತದೆ. ಅದನ್ನು ನಾವು ಆಹಾರವಾಗಿ ಸೇವಿಸಿಕೊಂಡ್ರೆ ನಮ್ಮ ದೇಹಕ್ಕೆ ಬೇಕಾದಂತಹ ಅಂಶಗಳನ್ನೆಲ್ಲ ಅದುವೇ ಕೊಡ್ತದೆ ಅಂತ ಹೇಳುವಂಥದ್ದು. ಹಾಗೆ ನಮ್ಮ ಹಿರಿಯರೆಲ್ಲ ಅದನ್ನೇ ಸರಿಯಾಗಿ ಸದುಪಯೋಗ ಪಡಿಸ್ತಾ ಇದ್ರು. ಇವತ್ತಿನ ಈ ನಮ್ಮ ಕಣಿಲೆ ರೆಸಿಪಿ ಉಂಟಲ್ಲ, 1 ಕಣಿಲೆ ಸಾಕು ನಮಗೆ. ಇದು ಧಾರಾಳ ಆಯಿತು, 2-3 ಒಟ್ಟಿಗೆ ಅಟ್ಟಿ ಇಟ್ಟು ಚಿಕ್ಕಾಗೆ ಕೊಚ್ಚಿಕೊಂಡ್ರೆ ಆಯಿತು. ಕಣಿಲೆಯನ್ನು ಪಚ್ಚೆಸರ ಮತ್ತು ಬೇಳೆಯ ಹೀಗಿರೋದನ್ನೆಲ್ಲ ಹಾಕಿ ಮಾಡುವಂಥ ಕ್ರಮ. ಹಾಗೆ ನಾನಿಲ್ಲೀಗ ಪಚ್ಚೆಸರ ಹಾಕಿ ಮಾಡಲಿಕ್ಕೆ ಅಂತೇಳಿ, ಅದರ ಪಚ್ಚೆಸರಿಗೆ ಸರಿಯಾಗಿ ಮ್ಯಾಚ್ ಆಗುವ ರೀತಿಯಲ್ಲಿ ಚಿಕ್ಕ ಚಿಕ್ಕಕ್ಕೆ ಕೊರಿತಾ ಇದ್ದೇನೆ ನೋಡಿ. ನೋಡಿ ಫ್ರೆಂಡ್ಸ್, ನಮಗೆಲ್ಲ ಕಣಿಲೆ ಕೂಡ ಕೊರೆದು ನೀರಲ್ಲಿ ಹಾಕಿಟ್ಟಾಯಿತು. ಇನ್ನೀಗ ಇದರ ಪ್ರೊಸೆಸ್ ಯಾವ ರೀತಿ ಅಂತ ಹೇಳಿದ್ರುಂಟಲ್ಲ, ಇದನ್ನು 1 ದಿವಸ ಹೀಗೆ ನೀರಿನಲ್ಲಿ ಇಟ್ಟುಕೊಳ್ಳುವಂಥದ್ದು. ಮತ್ತು ಇದರ ನೀರನ್ನು ಚೇಂಜ್ ಮಾಡಿಕೊಳ್ತಾ ಇರಬೇಕು. 1-4 ದಿವಸಗಳವರೆಗೆ
ಇದರ ನೀರನ್ನೆಲ್ಲ ಸೋಸಿ ತೆಗೆದು ಪುನಃ ನೀರು ಹಾಕಿಡುವಂಥದ್ದು ಆ ರೀತಿಯಾಗಿ ಮಾಡಿಕೊಂಡಿರಬೇಕು. ಮತ್ತು ಇದನ್ನು ಉಪಯೋಗಿಸಿಕೊಳ್ಳುವಂಥದ್ದು. ಮತ್ತು ಇದನ್ನುಂಟಲ್ಲ, ನಾನಾಗ ಉರುಟು ಉರುಟಾಗಿ ಕೊರೆದೆ ಅಲ್ಲ, ಅದೇ ರೀತಿಯಲ್ಲಿ ಕೊರೆದು ಉಪ್ಪು ನೀರಿನಲ್ಲಿ ಹಾಕಿಡುವಂಥ ಕ್ರಮ ಕೂಡ ಉಂಟಾಯ್ತು. ಅದು ಬೇಕಾಗುವಾಗ ತೆಗೆದು ಉಪ್ಪಿನಕಾಯಿ ಎಲ್ಲ ಮಾಡುವ ರೀತಿಯಲ್ಲಿ. ಆದರೆ ನಾವು ಹಲಸಿನ ಸೊಳ್ಳೆಯನ್ನೆಲ್ಲ ವರ್ಷಗಟ್ಟಲೆ ಇಡ್ತೇವಲ್ಲ ಉಪ್ಪು ಸೊಳ್ಳೆ ಅಂತ ಹೇಳಿಕೊಂಡು, ಹಾಗೆ ಇದನ್ನು ಕೂಡ ಹಾಗೆ ಉಪ್ಪು ನೀರಿನಲ್ಲಿ ಹಾಕಿ ಇಟ್ಟರೆ ಉಂಟಲ್ಲ, ನಮಗೆ ಬೇಕಾಗುವ ತೆಗೆದು ಉಪ್ಪಿನಕಾಯಿ ಅಥವಾ ಬೇರೆ ಎಂಥ ಐಟಮ್ ಬೇಕಾದರೂ ಮಾಡಿಕೊಳ್ಳಿಕ್ಕಾಗ್ತದೆ. ಫ್ರೆಂಡ್ಸ್, ಕಣಿಲೆಯನ್ನು ಕೊರೆದು ನೀರಿನಲ್ಲಿ ಹಾಕಿಟ್ಟು ಒಂದು ದಿವಸ ಆಯಿತು. ಇದೀಗ ಇವತ್ತು ನೀರನ್ನು ಚೇಂಜ್ ಮಾಡಿಕೊಳ್ಬೇಕಾಗ್ತದೆ. ಇನ್ನೀಗ ಈ ಕಣಿಲೆಗೆ ಪುನಃ ನೀರು ತುಂಬಿಸಿಡುವಂಥದ್ದು. ಮೊದಲಿನ ಕಾಲದಲ್ಲಿ ಆದರೆ ಈ ಕಣಿಲೆಯ ಭಾಗವನ್ನು ಉಂಟಲ್ಲ, ಹೀಗೆ ಬಟ್ಟೆಯಲ್ಲಿ ಕಟ್ಟಿ ಹರಿಯುವಂಥ ನೀರಿನಲ್ಲಿ ಆ ತೋಡಿನಲ್ಲಿ ಕಟ್ಟಿಡುವಂಥದ್ದು. ಆಗ ಒಂದೇ ದಿವಸಕ್ಕೆ ಪದಾರ್ಥ ಮಾಡಲಿಕ್ಕೆ ಆಗ್ತಾ ಇತ್ತಂತೆ. ಅಂದರೆ ತೊಳಿತಾ ಇರ್ತದೆ ನೋಡಿ ಈ ಭಾಗ, ಇದು ನೀರು ಹರಿತಾ ಇರುವ ಕಾರಣ. ಹಾಗಾಗಿ ಇನ್ನು ಈ ರೀತಿಯಾಗಿ ಮಾಡಿ ಕಟ್ಟಿಡುವಂಥದ್ದು. ಇದು ನೋಡಿ ನೋಡಿ ಫ್ರೆಂಡ್ಸ್, ಈ ಕಣಿಲೆಯ ಹೋಳುಗಳು ಮೂರು ನಾಲ್ಕು ದಿವಸ ನೀರಿನಲ್ಲಿ ಇತ್ತು, ನೀರು ಚೇಂಜ್ ಮಾಡಿಕೊಂಡಿದ್ದದ್ದು. ಈಗ ನೀರೆಲ್ಲ ಸೋಸಿ ತೆಗೆದು ತೊಳೆದು ತಕೊಂಡು ಬಂದಿದ್ದೇನೆ. ಇನ್ನೀಗ ಇದನ್ನು ಬೇಯಿಸುವ. ಬೇಯಿಸಲಿಕ್ಕೆ ನೀರು ಮುಳುಗಿನಲ್ಲೂ ಅಷ್ಟು ನೀರು ಹಾಕಿದರೆ ಸಾಕು. ಒಲೆಗೆ ಬೆಂಕಿ ಮಾಡಿದ್ದೇನೆ. ಇದೀಗ ಒಲೆಯಲ್ಲಿ ಇಟ್ಟುಕೊಂಡು ಬೇಯಿಸಿದರೆ ಆಯಿತು. ಬೇಯುವಾಗಲೇ ಅರಸಿನ ಹುಡಿ ಕೂಡ ಹಾಕಿ ಬಿಡ್ತೇನೆ. ಖಾರಕ್ಕೆ ಮೆಣಸಿನ ಹುಡಿ. ಇದಕ್ಕೆ ಇನ್ನೀಗ ಮುಚ್ಚಳ ಮುಚ್ಚಿಟ್ಟು ಬೇಯಿಸುವ. ಉಪ್ಪೆಲ್ಲ ಈಗ ಎಂತ ಹಾಕಲಿಲ್ಲ, ಮತ್ತೆ ಹಾಕಿಕೊಳ್ಬೋದು. ಕಣಿಲೆ ಒಟ್ಟಿಗೆ ಹಾಕಲಿಕ್ಕೆ ಅಂತೇಳಿ ಪಚ್ಚೆ ಹೆಸರನ್ನು ಮೊಳಕೆ ಬೆರೆಸಿಟ್ಟಿದ್ದೇನೆ ನೋಡಿ. ಬಟ್ಟೆಯಲ್ಲಿ ಈಗ ಕಟ್ಟಿಟ್ಟದ್ದು ಮೊಳಕೆಲ್ಲ ಒಳ್ಳೆ ಬಂದ್ರಂಟಲ್ಲ, ಆರೋಗ್ಯ ಕೂಡ ಒಳ್ಳೆಯದು. ಮತ್ತು ಈ ಕಣಿಲೆ ಉಷ್ಣ ಆಗುವುದಾದರೆ ಅದನ್ನು ತಂಪು ಮಾಡಲಿಕ್ಕೆ ಕೂಡ ಆಗ್ತದೆ. ಈ ಪಚ್ಚೆ ಹೆಸರು ನೆನೆಸಿ ಅದನ್ನು ಬಟ್ಟೆಯಲ್ಲಿ ಕಟ್ಟಿಟ್ಟರೆ ನೋಡಿ ಒಳ್ಳೆ ಮೊಳಕೆ ಬಂದು ಫಸ್ಟ್ ಲಾಸ್ ಆಗಿದೆ. ಎಷ್ಟೇ ಶುದ್ಧ ಬಂದಿದೆ. ಹೀಗೆ ತಿಂದರೆ ಆರೋಗ್ಯ ಕೂಡ ಒಳ್ಳೆಯದು. ಇದು ನೋಡಿ ಫ್ರೆಂಡ್ಸ್, ಇದೀಗ ಕುದೀತಾ ಉಂಟು ಒಳ್ಳೆ. ಇನ್ನೀಗ ನಾವು ಈ ಮೊಳಕೆ ಬರೆಸಿದಂತಹ ಹಸರುಂಟಲ್ಲ, ಇದನ್ನು ಇದಕ್ಕೆ ಸೇರಿಸಿಕೊಳ್ಳುದು. ಪರಿಮಳ ಬರಲಿಕ್ಕೆ ಶುರುವಾಯಿತು ಕಣಿಲೆದು. ಇದಕ್ಕೆ ಮೊಳಕೆ ಬರೆಸಿ ಹಾಕಬೇಕು ಈ ಹಸರನ್ನು. ಎಷ್ಟು ಶುದ್ಧ ಮೊಳಕೆ ಬರಬೇಕು ನೋಡಿ. ಇನ್ನೀಗ ಇದಕ್ಕೆ ರುಚಿಗೆ ಬೇಕಾದಾಗೆ ಉಪ್ಪು ಹುಳಿ ಬೆಲ್ಲವನ್ನು ಸೇರಿಸಿಕೊಳ್ಳುದು. ಇನ್ನೊಮ್ಮೆ ಸರಿಯಾಗಿ ಮಗುಚಿ ಬಿಡುವ. ಹಚ್ಚ ಹಸರೆಲ್ಲ ಸರಿಯಾಗಿ ಬೇಯಬೇಕು. ನಮ್ಮ ಇವತ್ತಿನ ಈ ಗಸಿಗುಂಟಲ್ಲ ಹಸಿ ಪಾಕವನ್ನು ಮಾಡ್ತಾ ಇರುವಂಥದ್ದು. ಆಯಿತಾ, ಹಸಿ ಪಾಕ ಅಂತ ಹೇಳಿದರೆ ಹಸಿ ಕಾಯಿ ಒಂದು. ಮತ್ತು ನಾವು ಯಾವ ಮಸಾಲೆಯನ್ನು ಕೂಡ ಹುರಿಯುವುದಿಲ್ಲ. ಮಸಾಲೆಗೆ ಎಂತೆಲ್ಲ ತಗೊಂಡದ್ದು ಅಂತ ಹೇಳಿದರೆ ಕೊತ್ತಂಬರಿ, ಮತ್ತು ಜೀರಿಗೆ, ಒಂದು ಏಳೆಂಟು ಮೆಣಸು ತಗೊಂಡಿದ್ದೇನೆ, ಮತ್ತು ಕೆತ್ತೆ ಹುಳಿ ಅಂತೇಳಿ ನಾವು ಹುಳಿಯ ಬದಲಿಗೆ ಉಪಯೋಗಿಸುವಂಥ ಒಂದು ಹುಳಿ, ಹಾಗೆ ಒಂದು ಮೂರು ಬೀಜದಷ್ಟು ಬೆಳ್ಳುಳ್ಳಿ, ಮತ್ತೊಂದು ಅರ್ಧ ಚಮಚದಷ್ಟು ಅರಸಿನ ಹುಳಿ. ಆಯಿತಾ, ಅದನ್ನೆಲ್ಲವನ್ನು ಕೂಡ ಹಸಿಯಾಗಿಯೇ ಕಡಿದುಕೊಳ್ಳೋದು, ಹುರಿಲಿಕ್ಕಿಲ್ಲ. ಈ ಮಸಾಲೆಗಳನ್ನೆಲ್ಲವನ್ನು ಕೂಡ ಸೇರಿಸಿಕೊಳ್ತೇನೆ ಒಟ್ಟಿಗೆ. ಇನ್ನೇ ಇದನ್ನು ನುಣ್ಣಗೆ ಕಡಿದುಕೊಂಡ್ರೆ ಸ್ವಲ್ಪ ನೀರು ಸೇರಿಸಿಕೊಂಡು ಕಡಿದುಕೊಂಡ್ರೆ ಆಯಿತು. ಜಾಸ್ತಿ ನೀರು ಬೇಡ, ಮಂದಕ್ಕೆ ಇರಿ. ಮಸಾಲೆ ಒಳ್ಳೆ ಪರಿಮಳ ಬರ್ತಾ ಉಂಟು. ಒಳ್ಳೆ ನೈಸಾಗಿ ಕಡ್ದಾಯ್ತು. ಆಯ್ತಾ ಫ್ರೆಂಡ್ಸ್, ಇನ್ನೀಗ ಇದನ್ನು ತೆಗೆದುಕೊಳ್ಬೋದು. ಒಂದು ಪಾತ್ರೆಗೆ ತೆಗೆದುಕೊಳ್ತೇನೆ. ಒಳ್ಳೆ ಪರಿಮಳದ ಪಾಕ, ಹಸಿ ಪಾಕ. ಕಲ್ಲಿಗೆ ಸ್ವಲ್ಪ ನೀರಾಕಿ ತೊಳೆದು ತೆಗೆಯುವಂತೆ. ಫ್ರೆಂಡ್ಸ್, ಈಗ ನೋಡಿ ಹಸರೆಲ್ಲ ಚೆನ್ನಾಗಿ ಬೆಂದಿದೆ. ಆಯಿತಾ, ಯಾವ ರೀತಿಯಾಗಿ ಉಂಟು ಅಂತೇಳಿ ತೋರಿಸ್ತೇನೆ. ಒಳ್ಳೆ ಬೆಂದಿದೆ ನೋಡಿ, ಪಚ್ಚೆ ಹೆಸರೆಲ್ಲ ಒಳ್ಳೆ ನುರಿತಾ ಉಂಟು. ಇನ್ನೀಗ ಕಡ್ದಂತಹ ಮಸಾಲೆಯನ್ನು ಇದಕ್ಕೆ ಸೇರಿಸಿಕೊಳ್ತೇನೆ. ಸ್ವಲ್ಪ ಪಾತ್ರವನ್ನು ತೊಳಸಿ ಸೇರಿಸಿಕೊಳ್ಳೋದು. ಇದೀಗ ಒಳ್ಳೆ ಕುದಿಲಿಕ್ಕೆ ಶುರುವಾಯಿತು. ಇದಕ್ಕೆ ಈಗ ಇನ್ನೊಂದು ಒಗ್ಗರಣೆ ಮಾಡುವ. ಸ್ವಲ್ಪ ಸಾಸಿವೆ ಎಲ್ಲ ಹಾಕಿ ಸೀಮೆಣಸು ಬೇಯಿಸು. ಸಾಸಿವೆ ಎಲ್ಲ ಸಿಡಿಲಿಕ್ಕೆ ಶುರುವಾಯಿತು ನೋಡಿ. ಇದಕ್ಕೆ ಬೇರೆ ಸ್ವಲ್ಪ ಹಾಕಿವಲ್ಲ, ಒಗ್ಗರಣೆ ಎಲ್ಲ ಹಾಕಿ ಆಯಿತು. ಇನ್ನು ಇದನ್ನು ಇಳಿಸಿಕೊಳ್ತೇನೆ.
ಮಣ್ಣಿನ ಪಾತ್ರ ಆದ ಕಾರಣ ಇಲ್ಲಿ ಸಿಟ್ಟ ಮೇಲೆ ಕೂಡ ಕುದಿತಾ ಇರ್ತದೆ. ಚಪಾತಿಯೊಂದಿಗೆ ಬಿಸಿ ಬಿಸಿ ಕಣ್ಣೀರ ಗಸಿ ಹೇಗಾಗ್ತದೆ ಅಂತೇಳಿ ನೋಡುವ. ತಿಂಬದ ಒಂದು ಕರುಪುರುಳಿ ತುಂಬ ಒಂದು ಇದು ಇದರಲ್ಲಿ ಮಾತ್ರ ತರಕಾರಿ ಕಣ್ಣಿಲೆಯ ಸ್ಪೆಷಾಲಿಟಿ ಅಂತ ಹೇಳಿದರೆ ಜಗ್ಗುವಾಗ ಕರುಕುರು ಅಂತೇಳಿ ಸಿಗ್ತದೆ ಹೋಳು ಬೆಂದರು ಕೂಡ ಹೋಳುಗಳು ಕರುಕುರು ಭಾರಿ ಒಳ್ಳೆಯದಾಗಿದೆ ಕೂಡ ಗಸಿ. ವರ್ಷದಲ್ಲಿ ಒಮ್ಮೆ ಈ ಕಣ್ಣಿಲೆಲ್ಲ ಸಿಗುವಂಥದ್ದು, ಹಾಗೆ ವರ್ಷದಲ್ಲಿ ಒಮ್ಮೆ ಹೀಗೆ ಕಣ್ಣಿಲೆಯಿಂದ ಎಂತಾದರೂ ಒಂದೊಂದು ಗಸಿಯ ಸಾಂಬಾರ್ ಅಥವಾ ಪಲ್ಯ ಎಂತದಾಗ್ಬೋದು, ಹಾಗೆ ಒಂದೊಂದು ಮಾಡಿ ತಿನ್ನಬೇಕು ಅಂತೇಳಿ ಒಂದು ಕ್ರಮ ಉಂಟು. ಹಾಗೆ ಊರಿನಲ್ಲೆಲ್ಲ ಮಾಡ್ತಾರೆ, ಹಾಗೆ ಒಂದು ಗಸಿ ಮಾಡಿ ನಮ್ಮದಾಯಿತು. ನೀವು ಕೂಡ ಒಮ್ಮೆ ಖಂಡಿತವಾಗಿಯೂ ಟ್ರೈ ಮಾಡಿ ನೋಡಿ. ಈಗ ಆಟಿ ಸಮಯದಲ್ಲಿ ಖಂಡಿತವಾಗಿ ನಿಮಗೆ ಕೂಡ ಕಣ್ಣಿಲೆ ಸಿಗ್ಬೋದು ಅಂತೇಳಿ ಭಾವಿಸ್ತೇನೆ. ಇಂದು ನೀವು ಕೂಡ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮೂಲಕ ನಮ್ಮ ಜೊತೆ ಹಂಚಿಕೊಳ್ಳಿ. ಹಾಗಾದರೆ ಮುಂದಿನ ವೀಡಿಯೋದಲ್ಲಿ ಇಂತಹ ವಿಶೇಷವಾದಂಥ ವೀಡಿಯೋಗಳೊಂದಿಗೆ ಬರ್ತಾ ಇರ್ತೇನೆ. ಮುಂದಿನ ವೀಡಿಯೋದಲ್ಲಿ ಸಿಗುವ. ನಮಸ್ಕಾರ.